ರೆಡ್ ರಸ್ಮಲಾಯ್. ಬೇಕಾಗುವ ಪದಾರ್ಥಗಳು: ಹಾಲು 2 ಕಪ್, ಸಕ್ಕರೆ 1/2 ಕಪ್, ಬ್ರೆಡ್ 4 ಪೀಸ್, ಏಲಕ್ಕಿ ಪುಡಿ 1 ಟೀಸ್ಪೂನ್, ಸ್ವಲ್ಪ ಬಾದಾಮಿ ಪಿಸ್ತ, ತುಪ್ಪ 2 ಟೇಬಲ್ಸ್ಪೂನ್, ಕೇಸರಿ 2-3 ದಳ. ಮಾಡುವ ವಿಧಾನ: ಬ್ರೆಡ್ ಪೀಸ್ಗಳನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಿ. ನಾನು ನಕ್ಷತ್ರಾಕಾರದ ಕಟರ್ನಿಂದ ಕತ್ತರಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ಈ ರೀತಿಯ ಶೆಫ್ಗಳಿಂದ ಸಿಹಿ ತಿಂಡಿ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಈಗ ಪಾತ್ರೆಯೊಂದಕ್ಕೆ 2 ಕಪ್ ಹಾಲು ಹಾಕಿ ಸಣ್ಣ ಉರಿಯಲ್ಲಿ ಹಾಲನ್ನು ಕುದಿಸಿ. 1/2 ಲೀಟರ್ ಹಾಲು ಬಳಸಿದ್ರೆ ಅದು 1/4 ಲೀಟರ್ನಷ್ಟು ಆಗಬೇಕು. ಕುದೀತಾ ಇರುವಾಗ ಬಂದ ಕೆನೆಯನ್ನ ಸೈಡ್ಗೆ ತಳ್ಳಿ, ಆಗಾಗ್ಗೆ ಸೌಟ ಆಡಿಸ್ತೀರಿ, ಇಲ್ಲದಿದ್ರೆ ತಳ ಹಿಡಿಯುತ್ತೆ. ಈಗ ಇದಕ್ಕೆ 1/2 ಕಪ್ ಸಕ್ಕರೆ ಹಾಕಿ ಮತ್ತೆ ಹಾಲನ್ನು ಕುದಿಸಿ. ಕೇಸರಿ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡಿ 5 ನಿಮಿಷ ಕುದಿಸಿ. ಇದಕ್ಕೆ 1 ಟೀಸ್ಪೂನ್ ಏಲಕ್ಕಿ ಪುಡಿ ಹಾಕಿ. 2 ಟೇಬಲ್ಸ್ಪೂನ್ ತುಪ್ಪ ಸೇರಿಸಿ. ಇದಕ್ಕೆ ಗೋಡಂಬಿ ಪಿಸ್ತಾ ಚೂರುಗಳನ್ನು ಹಾಕಿ 2 ನಿಮಿಷ ಕುದಿಸಿ. ಇದಕ್ಕೆ ಕೋವಾ ಅಥವಾ ಮಿಲ್ಕ್ ಮೇಡ್ ಸಹ ಬಳಸಬಹುದು. ಎಸ್, ರಸ್ಮಲೈ ಆಲ್ಮೋಸ್ಟ್ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟ್ಗೆ ರಸ್ಮಲೈ ಹಾಕಿ ಅದಕ್ಕೆ ಸ್ಟಾರ್ ಶೇಪ್ಡ್ ಬ್ರೆಡ್ ಪೀಸ್ಗಳನ್ನು ಹಾಕಿ. ವಾವ್, ಬ್ರೆಡ್ ರಸ್ ಮಲಾಯ್ ರೆಡಿ. ನನಗಂತೂ ಬಾಯಲ್ಲಿ ನೀರು ಉರಿಸ್ತಾ ಇದೆ. ನಾನೀಗ ಟೇಸ್ಟ್ ಮಾಡ್ತೀನಿ. ಅಷ್ಟರಲ್ಲಿ ನೀವು ಫಟಾಫಟ್ ಅಂತ ಬ್ರೆಡ್ ರಸ್ ಮಲಾಯ್ ಮಾಡುವುದನ್ನು ನೋಡ್ಕೊ ಬನ್ನಿ. ಅದಕ್ಕೂ ಮುನ್ನ ಟಿಪ್ಸ್: ಕೂದಲು ಉದುರುವ ಸಮಸ್ಯೆ ಇರುವವರು ಬೆಳಗ್ಗೆ 1 ಲೋಟ ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದ ಕೆಲ ದಿನಗಳಲ್ಲೇ ಪರಿಣಾಮ ಕಂಡು ಬರುತ್ತೆ.